ನವನಗರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಹುಬ್ಬಳ್ಳಿ ಗ್ರಾಮೀಣ ವಲಯ ಹಾಗೂ ಲಕ್ಷ ಅಕಾಡೆಮಿ ಸಂಯುಕ್ತ ಆಶ್ರಯದಲ್ಲಿ ಕೆಪಿಎಸ್ ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಯ 10ನೇ ತರಗತಿ ಮಕ್ಕಳಿಗೆ ಗಣಿತ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಕ್ರಮಕ್ಕೆ ರಾಜ್ಯ ಗಣಿತ ಪರಿಷತ್ತಿನ ನಿರ್ದೇಶಕರು ಹಾಗೂ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕ ವೀರಣ್ಣ ಬೋಳಶೆಟ್ಟಿ ಸಸಿಗೆ ನೀರೆಯುವ ಮೂಲಕ ಚಾಲನೆ ಕೊಟ್ಟರು. ವಿದ್ಯಾರ್ಥಿಗಳು ದೇಶವನ್ನು ಕಟ್ಟುವ ಶಕ್ತಿಗಳು, ಮಕ್ಕಳಲ್ಲಿ ಕೌಶಲ್ಯ ರೂಪಿಸುವ ಕೆಲಸ ಆಗಬೇಕಿದೆ. ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಶಿಕ್ಷಕರು ಸರಿಯಾಗಿ ಮೊದಲು ತರಬೇತಿ ಹೊಂದಬೇಕು. ಸರ್ಕಾರ ಮಕ್ಕಳಿಗೆ ಲ್ಯಾಬ್ ನಿರ್ಮಿಸಲು ಕೆಲಸ ಮಾಡ್ತಾ ಇದೆ. ಅವುಗಳನ್ನು ಶಿಕ್ಷಕರು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಅನುಭವ ನೀಡಬೇಕು. ಮಾದರಿ ಅಧ್ಯಯನದಿಂದ ವಿದ್ಯಾರ್ಥಿಗಳು ಗಣಿತವನ್ನ ಕಲಿತದ್ದೆ ಆದರೆ ಜೀವನ ಪರ್ಯಂತ ವಿಷಯ ಮರೆವು ಆಗುವುದಿಲ್ಲ ಎಂದರು. ಈಗ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಗಣಿತದ ಮಾದರಿಗಳನ್ನು ಮತ್ತು ಗಣಿತದ ಲ್ಯಾಬ್ಗಳ ಮೂಲಕ ಮಕ್ಕಳಿಗೆ ಗಣಿತನ ಕಲಿಸುವಂಥ ಒಂದು ಹೊಸ ಪದ್ಧತಿ ನಮ್ಮ ರೀಜನಲ್ ಸೈನ್ಸ್ ಸೆಂಟರ್ನಿಂದ ನಾವು ಈಗಾಗಲೇ ಒಂದು ಅಲ್ಲಿ ಪ್ರಯೋಗಾಲಯವನ್ನು ಮಾಡಿವಿ ಭಾಳಷ್ಟು. ಈಗ ಉದಾಹರಣೆಗೆ KKRD ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ನಿಂದ ಅಲ್ಲಿ ಗರಿಮಾ ಪವಾರ್ ಕಮಿಷನರ್ ಅವರು ಸ್ವತಃ ಇದನ್ನು ಅಬ್ಸರ್ವೇಷನ್ ಮಾಡಿ 3,500 ಶಾಲೆಗಳಿಗೆ ಗಣಿತ ಲ್ಯಾಬ್ ಮಾಡಬೇಕನ್ನೋದು ರೆಕಮೆಂಡ್ ಮಾಡಿದರು. ಅಲ್ಲದೆ 82 ಆದರ್ಶ ಶಾಲೆಗಳಿಗೆ ಕೂಡ ರೆಕಮೆಂಡ್ ಮಾಡಿ ಈಗಾಗಲೇ ಅದು ಸರ್ಕಾರಿ ಮಟ್ಟದಲ್ಲಿ ಗ್ರ್ಯಾಂಡ್ ರಿಲೀಸ್ ಆಗುವ ಹಂತದಲ್ಲಿದೆ. ನಂತರ ಲಕ್ಷ್ಯ ಅಕಾಡೆಮಿಯ ಮುಖ್ಯಸ್ಥೆ ಲಕ್ಷ್ಮೀ ಹಿರೇಮಠ್ ಮಕ್ಕಳಿಗೆ ಗಣಿತ ಕಾರ್ಯಾಗಾರ ಆರಂಭಿಸಿ ಗಣಿತ ಎನ್ನುವುದು ಕಬ್ಬಿಣ